ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 93. ಈ ಅಧ್ಯಾಯ ಮತ್ತು ಹಿಂದಿನ ಮತ್ತು ಮುಂದಿನ ಅಧ್ಯಾಯಗಳಲ್ಲಿರುವ ಸಾಕ್ಷಿಗಳ ದೃಷ್ಟಿಕೋನದಲ್ಲಿ ಸುವಾರ್ಥಿಕದ ಸುಗ್ಗಿ ಕಾಲವು ನಮ್ಮ ಮೇಲೆ ಬಂದಿದೆ. ಒಡೆಯನು ಪುನಃ ಪ್ರಧಾನ ಕೊಯ್ಲುಗಾರನಾಗಿ ಯಹೂದ್ಯ ಸುಗ್ಗಿಯಲ್ಲಿದ್ದಂತೆ ದೇಹಧಾರಿಯಾಗಿ ಅಲ್ಲ, ಆದರೆ ಅಧಿಕಾರ ಮತ್ತು ಮಹಾಮಹಿಮೆಯೊಡನೆ ಆಗಮಿಸುತ್ತಾನೆ ಎಂಬ ಹೃದಯ ಪ್ರಶಂಸೆಯ ಬುದ್ಧಿವಂತಿಕೆಯನ್ನು ಪ್ರಕಟಿಸಲು ನಮಗೆ ಯಾವುದೇ ಹಿಂಜರಿಕೆ ಇರದು. ಉನ್ನತೋನ್ನತನಾಗಿ ಇರಿಸಲ್ಪಟ್ಟ ದೈವಿಕ ಕ್ರಿಸ್ತನ ಮಹಿಮಾ ಶರೀರವು, ಆತನ ಮಹಿಮಾ ವ್ಯಕ್ತಿತ್ವವು ಮಾನವ ದೃಷ್ಟಿಗೆ ವಿನಯಶೀಲವಾಗಿ ಮರೆಮಾಡಲ್ಪಟ್ಟರೂ ಅದು ಈಗ ದೇವರ ಪ್ರಭಾವದ ಪ್ರಕಾಶವು ಆತನ ತತ್ವದ ಮೂರ್ತಿಯೂ ಆಗಿದೆ. ಆತನು ತನ್ನ ನೀತಿವಂತಿಕೆ ಆಳ್ವಿಕೆಯನ್ನು ಉದ್ಘಾಟಿಸುವವನಾಗಿದ್ದಾನೆ. ಆತನ ಸತ್ಯದ ಕುಡುಗೋಲು ಪ್ರತ್ಯೇಕಿಸುತ್ತದೆ. ಆತನು ಮೊದಲಿಗೆ ಮಾಗಿದ ಆತ್ಮಿಕ ಇಸ್ರೇಲರ ಹೃದಯ ಮತ್ತು ಮನಸ್ಸು ಒಂದಾಗುವಂತೆ ಒಟ್ಟುಗೂಡಿಸಿದ್ದಾನೆ, ಮತ್ತು ಈ ಕೂಡಲೇ ಆಯ್ದುಕೊಂಡ ಸಭೆ ಎಂಬ ದೇಹವು ಪೂರ್ಣಗೊಳ್ಳುತ್ತದೆ, ಮತ್ತು ಅದೂ ಈ ಲೋಕವನ್ನು ಆಶೀರ್ವದಿಸುತ್ತಾ ಆಳ್ವಿಕೆ ಮಾಡುತ್ತದೆ. ಕಾಲ ಪ್ರವಾದನೆಯು ನಿರ್ದಿಷ್ಟವಾಗಿ ಏನನ್ನು ಸೂಚಿಸುತ್ತದೆ? ಸುಗ್ಗಿ ಮತ್ತು ಅದಕ್ಕೆ ಸಂಬಂಧಿತವಾದ ಎಲ್ಲ ಘಟನೆಗಳು ಕಾಲಗಣನೆಯ ಪ್ರಕಾರ ಈಗ ಸೂಕ್ತ ಸಮಯವಾಗಿರಲಾಗಿ ಮುಂತಿಳಿಸಿದಿರುವಂತೆ ಅವು ಹೇಗೆ ಸಾಗುತ್ತವೆ ಎಂಬುದರ ಬಗ್ಗೆ ಓದುಗರಿಗೆ ಸ್ಪಷ್ಟವಾದ ಕಲ್ಪನೆ ಉಂಟಾಗುವಂತೆ ಈ ಪ್ರಕಟಣೆಯನ್ನು ಇಲ್ಲಿ ಮಾಡಲಾಗುತ್ತಿದೆ. ನಾವು ಕಾಣುವಂತೆ ಈ ಕಾಲ ಪ್ರವಾದನೆಗಳು ಮತ್ತು ಕರ್ತನ ಪ್ರಸನ್ನತೆಯ ಬಗ್ಗೆ ಅವುಗಳಿಗೆ ಇರುವ ಈ ಎಲ್ಲ ಸೂಚನೆಗಳ ವಿಶೇಷತೆಯು ಈ ಲೋಕದವರನ್ನು ಗಾಬರಿಪಡಿಸುವಂತೆ ಅಥವಾ ಪ್ರಯೋಜಕ ಆಸಕ್ತಿಯನ್ನು ತಣಿಸುವಂತೆ ಹೆಸರಿಗೆ ಮಾತ್ರ ಸಭೆಯವರು ನಿದ್ರೆಯಿಂದ ಎಬ್ಬಿಸುವಂತೆ ನೀಡಲ್ಪಟ್ಟಿಲ್ಲ. ಬದಲಿಗೆ ಆ ಪ್ರವಾದನೆಗಳು ನಿದ್ರಿಸದೆ ಎಚ್ಚೆತ್ತಿರುವವರು ಈ ಲೋಕದವರೆಲ್ಲದವರು, ಆದರೆ ಎಚ್ಚೆತ್ತೇ ಇರುವವರು, ಪ್ರತಿಷ್ಠೆ ಹೊಂದಿದವರು ಮತ್ತು ನಂಬಿಕಸ್ಥರು, ತಮ್ಮ ತಂದೆಯ ಯೋಜನೆಗಳ ನಿಷ್ಠಾವಂತ ವಿದ್ಯಾರ್ಥಿಗಳು, ಇವರುಗಳಿಗೆ ಹೊರಬೀಳುತ್ತಿರುವ ಘಟನೆಗಳ ಬಗ್ಗೆ ತಿಳಿಸಲು, ಸಂಭವಿಸಲಿರುವ ಘಟನೆಗಳ ಬಗ್ಗೆ ಅಂಧಕಾರದಲ್ಲಿರದಂತೆ ಮಾಡಲು, ಹೀಗೆ ಸುಗ್ಗಿ ಮಹಾ ಕೊಯ್ಲುಗಾರನ ಪ್ರಸನ್ನತೆ ಸತ್ಯವಾದ ಗೋಧಿಯ ನಟನೆ ಬಡೆಯುವ ಸೋಸುವ ಅಣಜಿಯನ್ನು ಹೊರೆ ಕಟ್ಟಿ ಸುಟ್ಟು ಹಾಕುವ ಮುಂತಾದ ಘಟನೆಗಳು ತಿಳಿಸಿರುವಂತೆ ಬೇರೆ ಯಾವ ರೀತಿಯಿಂದಲಾದರೂ ನಿಶ್ಚಯ ರೂಪದಲ್ಲಿ ತಿಳಿಯದಿರಲು ನೀಡಲ್ಪಟ್ಟಿವೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.